राष्ट्र मट्टद ईजु स्पर्धेयल्लि चिन्नद पदक पडेदिरुव नागराज कार्वियवरु मंगळूरिन तण्णीर्बावि अरबी समुद्रदल्लि पद्मासन हाकि कालिगे सरपळियन्न बिगिदु ब्रश् स्ट्रोक्नल्लि 25 निमिष 16 सेकेंड 63 मिलि सेकेंड्नल्लि तलुपि इंडिया बुक् आफ् रेकार्ड् दाखले निर्मिसिदारे। इंडिया बुक आफ् रेकार्ड दाखले योगद कुरितु जागृति मूडिसुव सलुवागि बंटवाळद कल्मंज सरकारी हिरिय प्राथमिक शालेय शिक्षक नागराज कार्वी कंचुगोड अवरु इंदु विशेष दाखलेयन्न निर्मिसिदारे। मंगळूरिन तण्णीर्बावि अरबी समुद्रदल्लि पद्मासन हाकि कालिगे सरपळि बिगिदु ब्रश् स्ट्रोक्नल्लि तण्णीर्बावि अरबी समुद्रदल्लि 25 निमिष 16 सेकेंड्नल्लि ई दाखलेयन्न पडेदिद्दारे। बेळगे 8:55 क्के तण्णीर्बावि दडदिंद ईजु आरंभिसिद अवरु 9:20 क्के मरळि दड सेरिदारे। ಈ ಹಿಂದೆ ಸ್ವಿಮ್ಮಿಂಗ್ ನಲ್ಲಿ ದಾಖಲೆ ನಿರ್ಮಿಸಿರುವ ಗೋಪಾಲ್ ಕಾರ್ವಿ ಅವರು ಸಾಹಸದ ಈಜುವಿಗೆ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು। ನಂತರ ಮಾತನಾಡಿದ ಅವರು ನಾಗರಾಜ್ ಕಾರ್ವಿ ಅವರು ರಾಷ್ಟ್ರೀಯ ಮಟ್ಟದ ದಾಖಲೆ ನಿರ್ಮಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು। ನಾಗರಾಜ್ ಕಾರ್ವಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡುತ್ತೆ ಅಂತ ನನ್ನತ್ರ ಫೋನ್ ಮಾಡಿದಾಗ ಬಹಳ ಸಂತೋಷವಾಯಿತು। ಪದ್ಮಾಸನ ಹಾಕಿ ನಾನು 1 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡ್ತೇನೆ ಹಾಗೆ ನನ್ನತ್ರಕ್ಕೆಲ್ಲ ಮಾಹಿತಿ ಎಲ್ಲ ಕೇಳಿದ್ರು ನನಗೆ ಅನುಭವ ಇದ್ದ ಮಾಹಿತಿ ಎಲ್ಲ ಕೊಟ್ಟಿದೆ ಹಾಗೆ ಪದ್ಮಾಸನ ಮಾಡಿ ಬ್ರೆಸ್ಟ್ ಸ್ಟ್ರೋಕ್ ಮಾಡಿ ಇವರು ಯಶಸ್ವಿ ಆಗಲಿ ಇಂಡಿಯಾ ಬುಕ್ ರೆಕಾರ್ಡ್ ಸರ್ಟಿಫಿಕೇಟ್ ಅವರತ್ರ ಅವರ ಕೈಗೆ ಬೇಗ ಸಿಗಲಿ ಅಂತ ಹಾರೈಸ್ತಾ। ಅನಂತರ ಮಾತನಾಡಿದ ತರಬೇತುದಾರ ಬಿ ಕೃಷ್ಣಪ್ಪ ನಾಯಕ ಅವರು ನಾಗರಾಜ ಕಾರ್ವಿ ಅವರ ಸಾಧನೆಯನ್ನ ಶ್ಲಾಘಿಸಿದರು। ಈಗಾಗಲೇ 7-8 ನಾವು ರಾಜ್ಯ ಮಟ್ಟ ಸ್ಪರ್ಧೆಯಲ್ಲಿ ವಿವಿಧ ಮೆಡಲ್ ಅನ್ನು ಪಡೆದುಕೊಂಡಿದ್ದೇವೆ ಹಾಗೂ ಒಂದು 5-6 ನ್ಯಾಷನಲ್ ಲೆವೆಲ್ ಗೆ ಸಹ ನನ್ನೊಟ್ಟಿಗೆ ಬಂದಿದ್ದಾರೆ ಅವರು। ಅದಲ್ಲದೆ ಮಾಸ್ಟರ್ಸ್ ಸ್ವಿಮ್ಮಿಂಗ್ ಅಲ್ಲಿ ಸಹ ಅವರು ಈಗಾಗಲೇ ಹೋದ ವರ್ಷ ಒಡೋದರಲ್ಲಿ 2 ಚಿನ್ನದ ಪದಕ ಮತ್ತು 1 ಕಂಚಿನ ಪದಕವನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ಸೆಲೆಕ್ಟ್ ಆಗಿದ್ದಾರೆ। ಇದೇ ವೇಳೆ ಮಾತನಾಡಿದ ನಾಗರಾಜ್ ಕಾರ್ವಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಾಂತಿವನದಲ್ಲಿ ಯೋಗ ಕಲಿತು ಪದ್ಮಾಸನ ಹಾಕಿ ನೀರಿನಲ್ಲಿ ಈಜುತ್ತಾ ಅಭ್ಯಾಸ ಮಾಡಿದೆ। ಸುಮಾರು ವರ್ಷಗಳ ಕಾಲ ಸತತ ಅಭ್ಯಾಸ ಮಾಡಿ ನೀರ ಮೇಲೆ ತೇಲಲು ಕಲಿತು ಇದೀಗ ಸಮುದ್ರದಲ್ಲಿ ಈಜಿ ಗುರಿ ಮುಟ್ಟಿರುವುದು ಸಂತಸ ತಂದಿದೆ। ಈಜು ಗುರುಗಳು ತರಬೇತುದಾರರು ಯೋಜಕ ಸಂಸ್ಥೆ ಅಲ್ಲಿನ ಈಜುಪಟುಗಳು ಕೋಸ್ಟಲ್ ಪೊಲೀಸ್ ಸ್ನೇಹಿತರು ಸಹೋದ್ಯೋಗಿ ಮಿತ್ರರು ಹೀಗೆ ಎಲ್ಲರೂ ಸಹಕಾರ ನೀಡಿದ್ದು ಕೃತಜ್ಞತನಾಗಿದ್ದೇನೆ ಎಂದು ಹೇಳಿದರು। ಟ್ರಸ್ಟ್ ಇದು ಅದನ್ನು ಕಲಿತ ಮೇಲೆ ಹೇಗೂ ಈಜು ಬರ್ತಾ ಇತ್ತಲ್ಲ ಆವಾಗ ಪದ್ಮಾಸನ ಹಾಕಲಿಕ್ಕೆ ಪ್ರಯತ್ನ ಮಾಡಿದೆ ನೀರಲ್ಲಿ ತೇಲಲಿಕ್ಕೆ ಪ್ರಯತ್ನ ಮಾಡಿದೆ। ನಾನು ಸಾಮಾನ್ಯ ಆ ಗೋಲನ್ನು ಬಾವುಟವನ್ನು ಮುಟ್ಟಬೇಕು ಅಂತ ಹೇಳಿ ಈಜಿಕೊಂಡು ಹೋಗುವಾಗ ನನ್ನನ್ನು ಆಟೋಮೆಟಿಕಲ್ಲಿ ಅದು ಉತ್ತರಕ್ಕೆ ಎಳ್ಕೊಂಡು ಹೋಗ್ತಾ ಇತ್ತು। ಉತ್ತರಕ್ಕೆ ಹೋದ ಹಾಗೆ ನನ್ನ ಆ ರೀಚ್ ಆಗುವಂಥ ಆ ಗೋಲ್ ಅನ್ನುವಂಥದ್ದು ದಕ್ಷಿಣದ ಕಡೆ ಉಳಿತಾ ಹೋಯಿತು। ಆದರೂ ಮತ್ತೆ ಇವರು ಸಿಗ್ನಲ್ ಮಾಡಿದ್ರು ನೀವು ಆ ಕಡೆ ಹೋಗ್ತಾ ಇದ್ದೀರಿ ಈ ಕಡೆಗೆ ಬನ್ನಿ ಅಂತ ಅಂದರೆ ಎಕ್ಸ್ಟ್ರಾ ಅದು ಅಲ್ಲಿ ಹೋಗಿ ಮತ್ತೆ ಪುನಃ ಈ ಕಡೆ ಈಚೆ ಬಂದೆ ನಾನು। ಆವಾಗ ನನ್ನ ಸುಮಾರು ಡಬಲ್ ಸ್ಟ್ರೈನ್ ಹಾಕಿ ನಾನು ಈಜಿದೆ। ಇದು ಪರವಾಗಿಲ್ಲ ಯಾಕಂದರೆ ಈಜಲಿಕ್ಕೆ ಬಂದ ಕಾರಣ ನಾನು ಹೋದೆ। ಸ್ಟ್ರೈನ್ ಆಗುವಂಥದ್ದಾದರೆ ಅಲ್ಲಿಗೆ ಸಾಕಾಗ್ತಿತ್ತು ಏನೋ ಗೊತ್ತಿಲ್ಲ। ಮತ್ತೆ ಅಲ್ಲಿ ಹೋದ ಮೇಲೆ ಇನ್ನೂ ನನ್ನಲ್ಲಿ ಶಕ್ತಿ ಇತ್ತು ನಾನು ಹೋಗ್ತೇನೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು। ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕ್ರೀಡಾ ಇಲಾಖೆಯ ಅಧಿಕಾರಿ ಪ್ರದೀಪ್ ಡಿಸೋಸಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಮಲೆಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಉಮಾನಾತ್ರೈ ಸರ್ಕಾರಿ ನೌಕರರ ಸಂಘದ ಮಂಗಳೂರು ಅಧ್ಯಕ್ಷರಾದ ಕೃಷ್ಣ ಕೆಪಿ ಯೋಜಕ್ ಟೀಮ್ನ ತಾರನಾಥ್ ಕೋಟ್ಯಾನ್ ಪದ್ಮನಾಭ ಪಣಿಕರ್ ಮಂಗಳ ಅಕ್ವೆಟಿಕ್ ಕ್ಲಬ್ನ ಈಜು ತರಬೇತುದಾರರಾದ ಲೋಕರಾಜ್ ವಿಎಸ್ ವಿಟ್ಲ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ಸೆಕ್ರೆಟರಿ ಶಿವಾನಂದ್ ಗಟ್ಟಿ ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್ನ ಮ್ಯಾನೇಜರ್ ರಮೇಶ್ ಮತ್ತಿತರು ಈ ವೇಳೆ ಉಪಸ್ಥಿತರಿದ್ದರು। ನಾಗರಾಜ್ ಅವರು ಕಳೆದ ಜನವರಿಯಲ್ಲಿ ಗುಜರಾತ್ನ ವಡೋದರದಲ್ಲಿ ನಡೆದ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ 2 ಚಿನ್ನದ ಪದಕ 1 ಕಂಚಿನ ಪದಕವನ್ನು ಪಡೆದಿದ್ದರು। ಈಜು ಮತ್ತು ಯೋಗದ ಪ್ರಾಮುಖ್ಯತೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಸಮುದ್ರದ ಬಗ್ಗೆ ಇರುವ ತಪ್ಪು ಕಲ್ಪನೆ ದೂರ ಮಾಡಬೇಕು ಎಂಬ ಉದ್ದೇಶವು ಅವರ ಈ ದಾಖಲೆಯ ಹಿಂದಿದೆ। ಶರಸಾಲ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು।